ನಾನು ಕನಕಪುರದಲ್ಲಿ ಬಹಿರಂಗ ಸಭೆಗಳಿಗೆ ಬಂದಿದ್ದೇನೆ ಇಂತ ದೊಡ್ಡ ಅಭಿಮಾನ ಸ್ವಾಭಿಮಾನ ಕರ್ಗೆ ಸೇವರಿಗೆ ಬೆಂಬಲಕ್ಕೆ ಬಂದಿರೋದು ನಮಗೆಲ್ಲ ದೊಡ್ಡ ಶಕ್ತಿ ಎಲ್ಲ ವರ್ಗದ ಜನ ಅಧಿಕಾರಕ್ಕೆ ಬಂದಂಗೆ ಇವತ್ತು ತಾವೆಲ್ಲ ರೈತ ಇದ್ದೀರಿ ಕಾರ್ಮಿಕರಿದ್ದೀರಿ ಬಡವರಿದ್ದೀರಿ ಎಲ್ಲ ವರ್ಗದ ಜನರಿದ್ದೀರಿ ರೈತನಿಗೆ ಸಂಬಳ ಇಲ್ಲ ರೈತನಿಗೆ ಪ್ರಮೋಷನ್ ಇಲ್ಲ ರೈತನಿಗೆ ಪೆನ್ಷನ್ ಇಲ್ಲ ರೈತನಿಗೆ ರಿಟೈರ್ಮೆಂಟ್ ಇಲ್ಲ ಈ ರೈತನಿಗೆ ಲಂಚ ಇಲ್ಲ ಈ ರೈತನಿಗೆ ಏನು ಬದುಕಿಸಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ 89 ರಲ್ಲಿ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ದೇವರಾಜ ಮುಖ್ಯಮಂತ್ರಿ ಆಗಿದ್ದಾಗ ಊರುಗೆ ಭೂಮಿ ಫಾರಂ 53 57 58 ನಿಮ್ಮ ಯಾರು ಜಮೀನನ್ನ ಒಕ್ಕಲ ಸ್ವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಅನ್ನೋ ಮಾತು ತಮಗೆಲ್ಲ ಕೂಡ ಗೊತ್ತಿದೆ ಇದು ಕಾಂಗ್ರೆಸ್ ಪಕ್ಷದ ಬದ್ಧತೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು 5 ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು 5 ಗ್ಯಾರಂಟಿ ಹಿಂದೆ ಹುಡುಗನಿಗೆ ಭೂಮಿ ಇರೋನಿಗೆ ಸೈಟ್ ಮನೆಗಳು ಪುಟಾಣಿ ಮಕ್ಕಳಿಗೆ ಊಟ ಹೆಣ್ಣು ಮಕ್ಕಳಿಗೆ ಸ್ತ್ರೀ ಶಕ್ತಿ ಆಹಾರ ಪದ್ಧತಿ ಕಾಯ್ದೆ ಉದ್ಯೋಗ ಖಾತ್ರಿ ಯೋಜನೆ ಇಂತ ಒಂದು ಯೋಜನೆ ಜನತಾದಳ ಆಗಲಿ ಬಿಜೆಪಿ ಆಗಲಿ ಒಂದನ್ನು ಹೇಳಿದ್ರೆ ಇವತ್ತು ಮತ ಕೇಳಷ್ಟು ಶಕ್ತಿ ನಮಗೆ ಇರಲಿಲ್ಲ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಸಣ್ಣ ಯೋಜನೆ ಈ ಬಡವರಿಗೋಸ್ಕರ ಹೊಟ್ಟೆ ತುಂಬುವಂತದ್ದು ಈ ಬೆಳೆಗಳಿಗೆ ನಿಯಂತ್ರಣ ಮಾಡುವಂತದ್ದು ಯುವಕರಿಗೆ ಉದ್ಯೋಗ ಕೊಡುವಂತದ್ದು ಶಾಂತಿ ನಿರ್ಮಾಣ ಮಾಡುವಂತದ್ದು ಒಂದೆಡೆ ಮೊನ್ನೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಡೆಯಿತು ಇದು ಮಲ್ನಾಡು ಪ್ರದೇಶ ಟೂರಿಸಂಗೋಸ್ಕರ ಬಹಳ ಪ್ರಸಿದ್ಧವಾದಂತ ಪ್ರದೇಶ ಪ್ರಕೃತಿ ನಿಮ್ಮ ಪಾಲಿನಲ್ಲಿದೆ ಪಕ್ಕದಲ್ಲಿ ಮಂಗಳೂರು ಇದೆ ಪಕ್ಕದಲ್ಲಿ ಚಿಕ್ಕಮಗಳೂರು ಇದೆ ಶಿವಮೊಗ್ಗ ಇದೆ 150,000 10 ಲಕ್ಷ ಕೋಟಿ ಬಂತು ಅಂತ ಹೇಳಿದರಲ್ಲ 50,000 ರೂಪಾಯಿ ಆದ್ರೂ ಕೂಡ 50,000 ಕೋಟಿ ಇಲ್ಲ 5,000 ಕೋಟಿ ಅಲ್ಲಿ ನಿಮ್ಮ ಊರಿಗೆ ಯಾರು ಬಂಡವಾಳ ಹಾಕ್ತೀನಿ ಅಂತ ಯಾರು ಬಂದಿದ್ರಾ ಯಾರು ಬಂದಿಲ್ಲ ಖರ್ಗೆ ಸಾಹೇಬರು ಕೇಳಿದ್ರು ಒಂದು ಮಾತನ್ನ ಮೋದಿ ಸಾಹೇಬರು ಕಪ್ಪಣ ತಂದು ನಿಮ್ಮ ಅಕೌಂಟ್ ಗೆ 15 ಲಕ್ಷ ಹಾಕ್ತೀವಿ ಅಚ್ಚೇ ದಿನ ಬರ್ತದೆ ಅಂತ ಹೇಳಿದ್ರು ಬಂತ ಅಚ್ಚೇ ದಿನ ನಿಮ್ಮ ಅಕೌಂಟ್ ಬಂತ ಏನಿಲ್ಲ ಆದಾಯ ಡಬಲ್ ಮಾಡ್ತೀನಿ ಅಂತ ಅಂದ್ರು ಡಬಲ್ ಆಯ್ತಾ ಗೊಬ್ಬರದ ಬೆಲೆ ಜಾಸ್ತಿ ಆಯ್ತು ಫೀಡ್ಸ್ ಬೆಲೆ ಜಾಸ್ತಿ ಆಯ್ತು 400 ಇದ್ದಿದ್ದು 1,000 ಆಯ್ತು ಗ್ಯಾಸ್ ಎಣ್ಣೆ ಬೆಲೆ ಎಣ್ಣೆ ಆ ಎಣ್ಣೆ ಅಲ್ಲ ಅಡುಗೆ ಎಣ್ಣೆ 90 ರೂಪಾಯಿ ಇದ್ದಿದ್ದು 200 ರೂಪಾಯಿ ಇದಕ್ಕೇನಾದ್ರು ಪರಿಹಾರ ಬಂತ ಅದಕ್ಕೋಸ್ಕರ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ದೀಕ್ಷೆ ಕೊಟ್ಟಿದ್ದಾರೆ ದೀಕ್ಷೆ ಕೊಟ್ಟಿದ್ದಾರೆ ಏನ್ ದೀಕ್ಷೆ ಇವತ್ತು ಎಂತ ಬೆಳಕು ಬಿಜೆಪಿ 3 ವರ್ಷ ಅಧಿಕಾರಕ್ಕಿತ್ತು ನಾವು ಕುಮಾರಸ್ವಾಮಿ ಅವರಿಗೆ ಏನೋ ಬಿಜೆಪಿನ ದೂರ ಮಡಗೈ ಅಂತ ಹೇಳಿ ನಾವು 80 ದನ ಶರಣಾಗಿ ನೀನು ಅಧಿಕಾರ ನಡೆಸಪ್ಪ ಬಿಜೆಪಿನ ದೂರ ಇಡು ಅಂತ ಹೇಳ್ದು ಕುಮಾರಣ್ಣಕ್ಕೆ ಅಧಿಕಾರ ನಡೆಸಕ್ ಆಯ್ತಾ 7 ಜನ ಎಂಎಲ್ಎ ಇಲ್ಲಿದ್ರು 7 ಜನ ಎಂಎಲ್ಎ ಮಂಡ್ಯದಲ್ಲಿ ಇದ್ರು 104 ಬಿಜೆಪಿ ಇದ್ರು ಬರೀ 38 ಜನ ನಾವು 80 ಜನ ಶರಣಾಗಿ ಈ ಬಿಜೆಪಿನ ದೂರ ಇಡಬೇಕು ಅಂತ ಮಾಡ್ದು ಅಧಿಕಾರ ಉಳಿಸ್ಕೊಳಕ್ ಆಯ್ತಾ ನಾನು ನಿಮ್ಮ ಕುಮಾರಸ್ವಾಮಿಗೆ ಹೇಳ್ತಾ ಇದ್ದೀನಿ ಯಾವ ಕುಮಾರಸ್ವಾಮಿಗೆ ನಿಮ್ಮ ಕುಮಾರಸ್ವಾಮಿಗೆ ಪಾಪ ನೀನು ಹೇಳಿದ್ರೆ ಏನಿದೆ ನನ್ನ ರಬ್ಬರ್ ಸ್ಟ್ಯಾಂಪ್ ಮಡಿಕೊಂಡಂಗ್ ಮಡಿಕೊಂಡವರಪ್ಪ ಅಂತ ನೀನು ಹೇಳಿದೆ ನಿಜನ ಸುಳ್ಳು ಇವತ್ತು ತಾವು ತೀರ್ಮಾನ ಮಾಡಬೇಕು ಜನತಾದಳ ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನಾ ರೇವಣ್ಣ ಮಂತ್ರಿ ಆಗ್ಲಿಕ್ಕೆ ಸಾಧ್ಯನಾ ಆಗುದಿಲ್ಲ ನಾನು ಅವರ ಆಂತರಿಕ ರಾಜಕೀಯ ನನಗೆ ಮಾತಾಡೋಕೆ ಇಷ್ಟ ಇಲ್ಲ ಬಿಜೆಪಿ 104 ಸೀಟ್ ಇದ್ದವರು ನಮ್ಮ 18 ಜನ ಕರ್ಕೊಂಡು ಆಪರೇಷನ್ ನೋಟಿಸ್ ಮಾಡಿದ್ರು ನಿಮ್ಮ ಬದುಕಿನಲ್ಲಿ ಡಬಲ್ ಇಂಜಿನ್ ಸರ್ಕಾರ ಮೇಲ್ಗಡೆ ಮೋದಿ ಕೆಳಗಡೆ ಬೊಮ್ಮಯ್ಯ ಯಡಿಯೂರಪ್ಪ
ಏನಾದರೂ ನಿಮ್ಮ ಜವಾಬ್ದಾರಿ ಅನುಕೂಲ ಆಯ್ತಾ? ಬಡವರಿಗೆ ಉದ್ಯೋಗ ಸಿಗ್ತಾ? ಬೆಲೆ ಏನಾದ್ರೂ ನಿಯಂತ್ರಣ ಆಯ್ತಾ? ಈಗೇನು ಓಟ್ ಕೇಳಿದವರು ಅಲ್ಲಮ್ಮ ಪ್ರಭುಗಳು ಒಂದ್ ಕಡೆ ಒಂದು ಮಾತೇಳ್ತಾರೆ, ಕೊಟ್ಟ ಕೊಲೆಯನ್ನು ಹೇರಲು ಹರಿಯದೆ ಮತ್ತೊಂದು ಕೊಲೆಯನ್ನು ಹೇರಲು ಹರಿಯವರು ವೀರನು ಅಲ್ಲ ಶೂರನು ಅಲ್ಲ ಅಂತ. ಅಧಿಕಾರ ಇದ್ದಾಗ ಹರಿಯಕ್ಕಾದ್ರೆ ಈಗೇನು ನಾನು ಹರಿತೀನಿ 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 ಅಂತೇಳಿ ಬೊಮ್ಮಾಯಿ ಆಗ್ಲಿ ಕುಮಾರಸ್ವಾಮಿ ಅವರು ಮಾತಾಡೋದಾಗ್ತದ? ಅದಕ್ಕೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ದೀಕ್ಷೆ, ನಿಮ್ಮ ಮನೆ ಬೆಳಗ್ಬೇಕು, ಯಾರು ಕತ್ತಲಲ್ಲಿ ಇರಬಾರ್ದು. ಬೆಲೆ ಗಗನಕ್ಕೆ ಹೋಗಿದೆ, ನಿಮ್ಮ ಆದಾಯ ಪಾತಾಳಕ್ಕೆ ಹೋಗಿದೆ. ಅದಕ್ಕೆ ಅವ್ರು ಹೇಳಿದ್ರು ಆಲೂರು ತಾಲೂಕು ಸಕಲೇಶ್ಪುರ ತಾಲೂಕು ಕಟ್ಟಾಯ ಓಬಳಿ ಈ ಜಿಲ್ಲೆಯಲ್ಲಿ ಯಾರು ಕೂಡ 200 ಯೂನಿಟ್ ವರ್ಗೂ ಕರೆಂಟ್ ಉಪಯೋಗಿಸ್ತಾ ಇದ್ದೀರಿ, ನೀವು ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಶಾಪ. ಹೆಣ್ಮಕ್ಳು ಇಷ್ಟು ದೊಡ್ಡ ಜನ ಸೇರಿದ್ದೀರಿ, ತಾಯಂದಿರು ಹೆಣ್ಣು ಕುಟುಂಬದ ಕಣ್ಣು. ಹಿಂದೆ ಮೋಟಮ್ಮನವ್ರ ಕೈಲಿ ಶ್ರೀಶಕ್ತಿ ಸಂಘ ಮಾಡಿಸಿದ್ದು ಎಲ್ಲರಿಗೂ ಸಾಲ ಕೊಡ್ಲಿ ಅಂತ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನೋಡಿ. ಪಾಪ ಇಷ್ಟು ಮಳೆ ಬಂದ್ರು ಕೂಡ ಇಷ್ಟು ಜನ ಮಳೆ ಹೋಗದೆ ಕಾಂಗ್ರೆಸ್ ಬಾವುಟ ಇಳಿಲೇಬೇಕು ಅಂತ ಬಂದಿದ್ದೀರಲ್ಲ, ನಿಮ್ಮನ್ ಕೋಟಿ ನಮಸ್ಕಾರ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಆ ಹೆಣ್ಮಕ್ಳಿಗೆ ಏನ್ ಹೇಳಿದ್ದಾರೆ ಗೊತ್ತಾ? ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವ್ರು ಕಳ್ಸಿದ್ರು, ಖರ್ಗೆ ಸಾಹೇಬ್ರು ಕಳ್ಸಿದ್ರು. ಆ ಹೆಣ್ಮಕ್ಳು ನೋವುಗೋಸ್ಕರ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಆ ಹೆಣ್ಮಕ್ಳಿಗೆ ಶಕ್ತಿ ಕೊಡಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು. ಪ್ರತಿ ತಿಂಗಳಿಗೆ ನೇರವಾಗಿ ಆ ಹೆಣ್ಮಕ್ಳು ಮನೆ ಯಜಮಾನಿಗೆ 2000 ರೂಪಾಯಿ ನಿಮ್ಮ ಅಕೌಂಟ್ಗಲ್ಲ, ನಿಮ್ಮ ಅಕೌಂಟ್ಗಲ್ಲ, ಹೆಣ್ಮಕ್ಳ ಅಕೌಂಟ್. ತಾಯಿ ಗ್ಯಾರಂಟಿ ಕಾರ್ಡ್ ಬಂತ ಗ್ಯಾರಂಟಿ ಕಾರ್ಡ್. ಆಮೇಲೆ ನಿಮ್ಮ ಅಕೌಂಟ್ ಮಾಡಿ ಅವ್ರು ಮೋಸ ಮಾಡಕ್ ಹೋಗ್ಬೇಡಿ. ಆಮೇಲೆ ನಿಮ್ ದೊಡ್ಡ ಬಂದ್ರೆ ಆಮೇಲೆ ಯಾವ ಅಂಗಡಿ ಕೊಂಡೋಯ್ತಾರೆ ನೀವು? ಅವೆಲ್ಲ ಇಲ್ಲ ಅಮ್ಮ. ತಾಯಿ ನಿಮ್ಮ ಅಕೌಂಟ್ ದುಡ್ಡು ಗಮ್ದಲ್ಲಿ ಇಟ್ಕೊಳ್ಳಿ. ಅದಲ್ಲದೆ ಮೊನ್ನೆ ರಾಹುಲ್ ಗಾಂಧಿ ಅವರು ಮಂಗಳೂರಿಗೆ ಬಂದಿದ್ರು, ನಿಮ್ ಪಕ್ಕದ ಕ್ಷೇತ್ರಕ್ಕೆ ಬಂದಿದ್ರು, ಹೇಳಿದ್ರು ಡಿ ಕೆ ಬೆರಳು 5 ಬೆರಳಿದೆ 4 ಹೇಳಿದೀವಿ, ಯುವಕರು ಕೊಟ್ಟಿದೀವಿ, ಯುವಕರು 3000 ಅಂತ ಹೇಳ್ಬಿಟ್ಟಿದೀವಿ. ಪಾಪ ಉದ್ಯೋಗ ಇದ್ದವರಿಗೆ ಗ್ರಾಜ್ಯುಯೇಟ್ಗೆ ಡಿಪ್ಲೊಮಾವ್ರಿಗೆ 1500, ಅದಾದ್ಮೇಲೆ ಅಕ್ಕಿ ಅನ್ನಭಾಗ್ಯ ಯಾರು ಹೊಸ್ಕೊಂಡಿರಬಾರ್ದು. ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಆಹಾರ ಭದ್ರತೆ ಕಾಯ್ದೆ ತಂದ್ರು, ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರು ನಾನು 25 ಕೊಟ್ಟಿದ್ದೀನಿ ನೀನು 3 ಕೊಡು ಅನ್ನಭಾಗ್ಯ ಫ್ರೀ ಅಂತ ಹೇಳಿದ್ರು. ಈಗ ತೀರ್ಮಾನ ಮಾಡಿದೀವಿ 10 ಕೆಜಿ ಅಕ್ಕಿ ಎಲ್ಲರಿಗೂ ಅಂತ. ಅದಾದ್ಮೇಲೆ 200 ಯೂನಿಟ್ ಉಚಿತ, 2000 ರೂಪಾಯಿ ಖಚಿತ, 10 ಕೆಜಿ ನಿಶ್ಚಿತ, ಯುವಕರಿಗೆ 3000 ಖಂಡಿತ. ಅದಲ್ಲದೆ ಹೆಣ್ಮಕ್ಳು ಪ್ರವಾಸ ಮಾಡಬೇಕು, ಮಗಳ ಮನೆಗೆ ಹೋಗ್ಬೇಕು, ತಾಯಿ ಮನೆಗೆ ಹೋಗ್ಬೇಕು, ಹಾಸ್ಪಿಟಲ್ಗೆ ಹೋಗ್ಬೇಕು, ಪ್ರವಾಸಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು. ನೀವು ಯಾರು ಕೂಡ ಇನ್ ಮುಂದಕ್ಕೆ ಬಸ್ ನಲ್ಲಿ ಟಿಕೆಟ್ ತಗೊಳಕ್ ಬರೋದಿಲ್ಲ. ಇಂಥದ್ದೇನಾದ್ರು ಬಿಜೆಪಿ ಸರ್ಕಾರ ಮಾಡಿದ್ರಾ? ಏನಾದ್ರು ಕೊಟ್ಟಿದ್ರಾ? ಕೊಟ್ಟಿದ್ರು, ಯಡಿಯೂರಪ್ಪ ಕೊಟ್ಟಿದ್ರು. ಒಂದ್ ಸೈಕಲ್, ಒಂದ್ ಸೀರೆ. ಹಿಂಗೆ ನೆನಪಿದೆ ನಿಮ್ಗೆ? ಒಂದ್ ಸೈಕಲ್, ಒಂದ್ ಸೀರೆ. ಇವತ್ತು ನೋಡಿ, ಒಂದೊಂದು ಕುಟುಂಬಕ್ಕೆ 5 ವರ್ಷಕ್ಕೆ ಸುಮಾರು 4-5 ಲಕ್ಷ ತಲುಪ್ತದೆ. ಇದಕ್ಕಿನ್ನ ಏನ್ ಹೇಳ್ಬೇಕು? ನಿಮ್ಗೆ ಒಂದೇ ಒಂದ್ ಕಂಡೀಷನ್ ನಮ್ ಗ್ಯಾರಂಟಿ. ಅದು ಯಾರ ಗ್ಯಾರಂಟಿ? ಈ 5 ನಮ್ ಗ್ಯಾರಂಟಿ. ಬಿಜೆಪಿ ಗ್ಯಾರಂಟಿ ಇದೆ. ಏನ್ ಬಿಜೆಪಿ ಗ್ಯಾರಂಟಿ? ಬಿಜೆಪಿ ಗ್ಯಾರಂಟಿ ಏನು? ಕೋಮು ಗಲವೆ, 40% ಕಮಿಷನ್ನು, ಹುದ್ದೆಗಳ ಮಾರಾಟ, ಬೆಲೆ ಏರಿಕೆ, ಎಲ್ಲ ಕರ್ನಾಟಕ ರಾಜ್ಯ ಲೂಟಿ, ಇದು ಗ್ಯಾರಂಟಿ. ನನಗೊಂದು ನಿಮ್ಮ ಗ್ಯಾರಂಟಿ ಕೇಳ್ತಾ ಇದ್ದೀನಿ, ಒಂದ್ ಭರವಸೆ ಕೇಳ್ತಾ ಇದ್ದೀನಿ. ಇನ್ನ ಅರಕು ಹೋಗ್ಬೇಕು, ಒಂದೇ ಒಂದ್ ಗ್ಯಾರಂಟಿ ಖರ್ಗೆ ಸಾಹೇಬ್ರಿಗೆ ತಾವು ಶಕ್ತಿ ಕೊಡಬೇಕು. ಇಲ್ಲಿ 75,000 ಜನ ದಲಿತಿದ್ದೀರಿ, ಒಗ್ಗಲಿರಿದ್ದೀರಿ, ಲಿಂಗಾಯ್ತಿದ್ದೀರಿ, ಹಿಂದುಳು ವರ್ಗದಲ್ಲಿ ಇರ್ತೀರಿ. ನೀವೆಲ್ಲ ಸೇರಿ ನನ್ನ ಮಿತ್ರ ಈ ಮುಳ್ಳು ಮೋಹನ್ ಕಳಿಸಿ.
ग्यारंटी ताने नोड़ो मरमू कार्ड हंसाने हुषार फोन नंबर हेण्मेल आम गंडसोबड़ मोस आगे अल्पसंख्यात निम्म प्राण कांग्रेस पक्ष निम्म आस्ति कांग्रेस पक्ष निम्म बद्धते कांग्रेस पक्ष दलित अल्पसंख्यात वक्लर लिंगायत हिंदू एलू वे पक्ष कांग्रेस पक्ष इवन दंधु तुम सहाय तमेलू कोटि नमस्कार मुंकु नमस्कार जनता दल सेर्पड़ नम मित्र जे डी वेंकटेश अंत जे डी एस नम पक्ष के सेर्पड़े भव्यवाद स्वागत ನಡೆಯಲ್ಲ ಇಷ್ಟು ದೊಡ್ಡ ಸಂಗೀತರೆ ಎಲ್ಲ ಕೆಲಸ ಕರ್ಕೊಂಡು ಬರಬೇಕು ನಮಸ್ಕಾರ ಕೇಲ್ ಮಂಜಪ್ಪ ಅವರು ಭಾಗ ಮನು ಕುಮಾರ್ ಜಗದೀಶ್ ದೇವಾಡ ಬರಬೇಕು